ನೋಡಿ ಬಾದಾಮಿ ಹಾಕ್ಕೊಳ್ಳೋ ಮೇಲಿಂದ. ಬರ್ಫಿ, ಕ್ಯಾರೆಟ್ ಬರ್ಫಿ ಸೂಪರಾಗಿ ಬಂದಿದೆ. ಇದನ್ನು ಟೈಟ್ ಮಾಡಿದರೆ ಅಜ್ಜಿಗೆ ಸ್ವಲ್ಪ ತಾಣದ ನಂತರ ಕಟ್ ಮಾಡುವ. ಒಂದು ಅರ್ಧ ಗಂಟೆ ಕಳಿಬೇಕಿದು. ಈ ಕ್ಯಾರೆಟ್ ಚೆಂದ ತುಳ್ಕೊಳ್ಳುವ, ಹೀಗೆ ತುಳಿಯಮ್ಮ. ಒಳ್ಳೆ ಕ್ಯಾರೆಟ್ ಇದು, ಸೂಪರಾಗಿರುವ ಬರ್ಫಿ ಮಾಡುವ ಅಂತೇಳಿ. ಸಖತ್ ಟೇಸ್ಟ್ ಆಗಿರುವ ಬರ್ಫಿ ಸ್ಪೆಷಲ್ ಐಟಮ್. ಕ್ಯಾರೆಟಿದು ಹಲ್ವಾ ಎಲ್ಲ ಮಾಡ್ತಾರೆ, ಆದರೆ ನಾನು ಹಲ್ವಾ ಮಾಡೋದಲ್ಲ, ಬರ್ಫಿ ಮಾಡೋದು. ಕ್ಯಾರೆಟೆಲ್ಲ ಚೆಂದ ತೊಳೆದು ಅದನ್ನು ತುರ್ಕೊಳ್ಬೇಕು. ನೋಡಿ, ಇದರಲ್ಲೊಂದು 3/4 kg ಕ್ಯಾರೆಟ್ ಇದೆ. 3/4 kg ಇದ್ದರೆ ಸಾಕು. ಮೊದಲಿಗೆ ಈ ಕ್ಯಾರೆಟೆಲ್ಲ ತುರ್ಕೊಳ್ಳುವ. ನೋಡಿ, ಈ ರೀತಿಯಾಗಿ ತುರಿಮಣೆಯಲ್ಲಿ ತುರ್ಕೊಂಡ್ರೆ ಆಯಿತು. ನಮಗೆ ಬರ್ಫಿ ಆಗುವಾಗ, ಒಂದು ಸಕ್ಕರೆ ಪಾಕಲ್ಲ ಆಗುವಾಗ ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಪೌಡ್ರ್ ಹಾಕಬೇಕು. ಅದಕ್ಕೋಸ್ಕರ ಒಂದಷ್ಟೇ, ಒಂದು ಸ್ಪೂನ್ ಏಲಕ್ಕಿ ತಗೊಂಡಿದ್ದೇನೆ. ಅದನ್ನು ಪುಡಿ ಮಾಡಿ ಇಟ್ಟರೆ ಆಯಿತು. ನೋಡಿ, ಇದು ಬಾದಾಮಿ. ಈ ರೀತಿಯಾಗಿ ತೆಳುವಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನಮಗೆ ಅಷ್ಟೇ, ಒಂದು 10-20 ಬಾದಾಮಿ ಇದ್ದರೆ ಸಾಕು. ಬಾದಾಮಿ ಕಟ್ ಮಾಡಿ ಆಯಿತು. ಒಂದು ಸಣ್ಣ ಬೌಲಲ್ಲಿ ಹಾಕಿಡುವ. ನೋಡಿ, ಕ್ಯಾರೆಟ್ ಎಲ್ಲ ತುರಿದಾಯಿತು. ಇದರಲ್ಲಿ ಒಂದು 600 gram ಆಗುವಷ್ಟು ಕ್ಯಾರೆಟನ್ನು ನಾನು ತಗೊಂಡು ತುರಿದಿದ್ದಾಯಿತು. ಅಂದರೆ 3/4 kg ಇತ್ತು, ಆದರೆ ಒಂದು 2 ಕ್ಯಾರೆಟ್ ತುರಿಲಿಲ್ಲ. 600 gram ಸಾಕು ಅಂತೇಳಿ ಅಷ್ಟೇ ಹಾಕಿದ್ದು. ಹಾಗೆ ಇದು ಗೋಡಂಬಿ, ಇದರಲ್ಲಿ ಒಂದು 100 gram ಗೋಡಂಬಿ ಇದೆ, ಆದರೆ ಇಷ್ಟು ಹಾಕೋದಿಲ್ಲ. ಇದರಲ್ಲಿ ಒಂದು 1/2 ಗೋಡಂಬಿ ಹಾಕ್ಕೊಳ್ಳುವ ನಾವು. ಇದು ಬಾದಾಮಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇದರಲ್ಲಿ ಒಂದು 50 gram ಬಾದಾಮಿ ಇದೆ. ಇದು ಏಲಕ್ಕಿ ಪೌಡ್ರು, ಅದು ಅನ್ವಿತ ಪುಡಿ ಮಾಡಿ ಇಟ್ಟಿದ್ದಾಳೆ. ಸ್ವಲ್ಪ ಸಕ್ಕರೆ ಎಲ್ಲ ಜಾಸ್ತಿ ಹಾಕಿ ಇಟ್ಟಿದ್ದಾಳೆ. ನೋಡಿ, ತೊಂದರೆ ಎಲ್ಲ ಆಗ್ತದೆ. ಅದು ಇದು ಕಡಲೆ ಹುಡಿ 1 cup. ಇದು ಹಾಗೆ ತುಪ್ಪ, ನಮಗೊಂದು 4-5 spoon ತುಪ್ಪ ಬೇಕು. ಇದರಲ್ಲಿ 1 kg ಸಕ್ಕರೆ ಇದೆ. ಸಕ್ಕರೆ ನೋಡ್ಕೊಂಡು ಹಾಕುವ ಎಷ್ಟು ಅಂತೇಳಿ. ಹಾಗೆ ಸ್ವಲ್ಪ ನೀರು. ಇವಾಗ ಮೊದಲು ಸ್ಟವ್ ಉರಿಸಿ ಈ ಗೋಡಂಬಿನ ಫ್ರೈ ಮಾಡಿ ತೆಗೆಯುವ. ಸ್ಟವ್ ಉರಿಸಿ ಬಣಲೆಯನ್ನು ಇಡುವ. ಗೋಡಂಬಿಯನ್ನು ಫ್ರೈ ಮಾಡಿ ತೆಗೆಯುವ. 1 spoon ಆಗುವಷ್ಟು ತುಪ್ಪ ಹಾಕುವ. ಹಾಗೆ ಗೋಡಂಬಿಯಲ್ಲಿ ಒಂದು 1/2 ಎಲ್ಲ ಬೇಡ, ಒಂದು 75 gram ಆಗುವಷ್ಟು ಸಾಕು. ಚೆಂದ ಫ್ರೈ ಆಗಬೇಕು. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು, ಮತ್ತೆ ತೆಗೆಯೋದು. ಸಣ್ಣ ಉರಿಯಲ್ಲಿಡಬೇಕು. ನೋಡಿ, ಈ ಕಲರ್ ಬಂದರೆ ಸಾಕು, ತೆಗೆಯುವ ಇದನ್ನು. ಇನ್ನು ಫ್ರೈ ಆದರೆ ಅದೆಲ್ಲ ಕಪ್ಪ ಕಪ್ಪಾದಿತ್ತು ಗೋಡಂಬಿ ಎಲ್ಲ. ಸಣ್ಣ ಉರಿಯಲ್ಲಿಟ್ಟು ನಾವು ಕಡಲೆ ಹುಡಿ ಇದೆ, ಕಡಲೆ ಹುಡಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳು. ಸ್ವಲ್ಪ ತುಪ್ಪ ಹಾಕಿ ಹೀಗೆ
ನೋಡಿ ಕಡಲೆ ಹುಳಿಯನ್ನು ಈ ರೀತಿಯಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಯಿತು, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಷ್ಟೊಂದು ಎರಡು ಮೂರು ನಿಮಿಷ ಬೇಕು, ಅಷ್ಟರಲ್ಲಿ ಆಗ್ತದೆ ಅದು. ಮತ್ತೆ ತೆಗಿಬೋದು. ನೋಡಿ ಇದು ಫ್ರೈ ಆಗಿದೆ, ಇದನ್ನು ತೆಗೆಯುವ, ತೆಗೆದು ಒಂದು ತಟ್ಟೆಗೆ ಹಾಕುವ ಸಾಕು ಇಷ್ಟ ಆದರೆ. ಅದೇ ಬಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಕ್ಯಾರೆಟನ್ನು ಸ್ವಲ್ಪ ಫ್ರೈ ಮಾಡಬೇಕು. ಒಂದು 100 ಮಿಲಿ ಆಗುವಷ್ಟು ತುಪ್ಪ ಹಾಕಿದ್ದೇನೆ ನಾನು, 100 ಮಿಲಿ ಬೇಕಾದ. ಇಲ್ಲರೆ ಅಷ್ಟು ಕ್ಯಾರೆಟು ಫ್ರೈ ಮಾಡಲಿಕ್ಕೆ ಒಂದು ಸ್ಪೂನ್ ಎಲ್ಲ ತುಪ್ಪ ಇದ್ದರೆ ಸಾಕಾಗಲಿಕ್ಕಿಲ್ಲ, ಅಂದರೆ ಚೆಂದ ಫ್ರೈ ಆಗಬೇಕದು. ಅದೇ ಅದಕ್ಕೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ, ಇದರ ಜೊತೆನೇ ಅದು ಬೇಯಬೇಕು. ಈ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಹಾಗೆ ಬೇಯಿಸುವಂಥದ್ದು. ಸ್ವಲ್ಪ ಬಿಸಿಯಾಗುವಾಗ ಕ್ಯಾರೆಟನ್ನು ಹಾಕುವ, ಸ್ವಲ್ಪ ಬಿಸಿಯಾಗಲಿ. ಸ್ಟವ್ ತುಂಬ ದೊಡ್ಡ ಮಾಡೋದು ಬೇಡ, ಮೀಡಿಯಮ್ ಉರಿ ಇದ್ದರೆ ಸಾಕು. ಓ, ಈ ಕ್ಯಾರೆಟನ್ನು ಹಾಕೋಣ. ನೋಡಿ ಈ ರೀತಿಯಾಗಿ ಈ ತುರ್ದ ಕ್ಯಾರೆಟನ್ನು ತುಪ್ಪಕ್ಕೆ ಹಾಕಿ ಅದಲ್ಲೇ ಬೇಯಿಸಬೇಕು. ಒಂದು 2 ನಿಮಿಷ ಮುಚ್ಚಿಡು. ಸ್ವಲ್ಪ ಹೊತ್ತಾಗಬೇಕಿದೆ, ಫುಲ್ ಡ್ರೈ ಆಗಬೇಕಿದೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರ ಪಸೆಲ್ಲ ಇದ್ದರೆ, ಅಂದರೆ ನಾನು ನೀರು ಹಾಕಲಿಲ್ಲ, ಕ್ಯಾರೆಟಲ್ಲಿ ಇರ್ತದಲ್ಲ ಅದೆಲ್ಲ ಡ್ರೈ ಆಗಬೇಕು. ಒಂದು ನಿಮಿಷ ಬಿಡುವ. ನೋಡಿ ಬೆಂದಿದೆ ಇವಾಗ ಚೆಂದ. ಟ್ರೇಗೆ ಸ್ವಲ್ಪ ತುಪ್ಪ ಸವರಬೇಕು ಈ ರೀತಿಯಾಗಿ, ಸಾಕಷ್ಟು ತುಪ್ಪ ಸಾಕು. ಇಲ್ಲಾಂತಾದರೆ ನಮಗೆ ಬರ್ಫಿ ಚೆಂದ ತಟ್ಟೆಯಿಂದ ಎದ್ದು ಬರಲಿಕ್ಕಿಲ್ಲ, ಅದಕ್ಕೋಸ್ಕರ ಟ್ರೇಗೆ ಈ ರೀತಿಯಾಗಿ ತುಪ್ಪ ಸವರಿದ್ರೆ ಆಯಿತು. ನೋಡಿ ಒಂದು 20 ನಿಮಿಷ ಆಯಿತು ಇದನ್ನು ಸ್ಟವ್ ಮೇಲೆ ಇಟ್ಟು. ನಾನು ಈ ರೀತಿಯಾಗಿ ಅದನ್ನು ಆದಷ್ಟು ರೋಸ್ಟ್ ಮಾಡಿಕೊಂಡಿದ್ದೇನೆ. ಸ್ವಲ್ಪ ತುಪ್ಪ ಹಾಕಿ ಈ ಕ್ಯಾರೆಟನ್ನು ನೋಡಿ ಇಷ್ಟಾದರೆ ಸಾಕು. ಇದನ್ನು ತೆಗೆಯುವ, ಇನ್ನು ತೆಗೆದು ಇದೇ ಬಾಣಲೆಯಲ್ಲಿ ಸಕ್ಕರೆ ಒಂದು ಅಳತೆ ಮಾಡಿ ಪಾಕಕ್ಕಿಡುವ. ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳು. ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಡು. ನಾವು ಅದಕ್ಕೆ ಒಂದು ಅಂದಾಜು 4 ಕಪ್ ಆಗುವಷ್ಟು ಸಕ್ಕರೆ ಹಾಕುವ. 1, 2, 3, 4 4 ಕಪ್ ಸಕ್ಕರೆ ಇದ್ದರೆ ಸಾಕು. ಸಕ್ಕರೆ ಪಾಕ ಆಗಬೇಕು. ಒಂದು 5-10 ನಿಮಿಷ ಹಿಡಿತದೆ ಇದು ಪಾಕ ಆಗಲಿಕ್ಕೆ.
ಸಕ್ಕರೆ ಪಾಕ ಆಗ್ತಾ ಬರುವಾಗ ಏಲಕ್ಕಿ ಪೌಡ್ರ್ ಇದೆ ಅದನ್ನು ಹಾಕುವ. ಮತ್ತು ಫುಡ್ ಕಲರ್ ಎಲ್ಲ ಹಾಕೋದು ಬೇಡ ಅದಕ್ಕೆ. ನೋಡಿ ಸಕ್ಕರೆ ಪಾಕ ಆಗ್ತಾ ಬಂತು. ಇದಕ್ಕೆ ನಾವು ಏಲಕ್ಕಿ ಪುಡಿ ಮಾಡಿಟ್ಟದಿದೆ ಅದನ್ನು ಹಾಕ್ಕೊಳ್ಳುವ. ಹಾಗೆ ಈ ಕಡಲೆ ಹುಡಿ, ಫ್ರೈ ಮಾಡಿದ ಕಡಲೆ ಹುಡಿ ಅದನ್ನು ಹಾಕಿ ಚೆಂದ ಹೀಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋ. ನಾವು ಆವಾಗ ತುಪ್ಪದಲ್ಲಿ ಫ್ರೈ ಮಾಡಿದ ಕ್ಯಾರೆಟು ನೋಡಿ, ಒಂದು ಎರಡು ನಿಮಿಷದಲ್ಲಿ ಸ್ಟವ್ ಆಫ್ ಮಾಡುವ. ಗೋಡಂಬಿ ಹಾಕ್ಕೊಳ್ಳು. ನೋಡಿ, ಹಾಗೆ ಸ್ಟವ್ ಕೂಡ ಆಫ್ ಮಾಡುವ. ನೋಡಿ, ಇದನ್ನು ಇದನ್ನು ತೆಗೆದು ಟ್ರೇಗೆ ಹಾಕಿದರೆ ಆಯಿತು. ಅದು ಸ್ವಲ್ಪ ಹೊತ್ತಲ್ಲಿ ಗಟ್ಟಿಯಾಗ್ತದೆ. ಗಟ್ಟಿಯಾದ ಮೇಲೆ ಬೇಕಾದ ಅದಕ್ಕೆ ಬೇಕಾದ ಸೈಜಿಗೆ ಕಟ್ ಮಾಡುವಂಥದ್ದು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಬಾದಾಮಿ ಹಾಕ್ಕೊಳ್ಳುವ ಮೇಲಿಂದ. ಬರ್ಫಿ, ಕ್ಯಾರೆಟ್ ಬರ್ಫಿ ಸೂಪರಾಗಿ ಬಂದಿದೆ. ಇದನ್ನು ಟೈಟ್ ಮಾಡಿದರೆ ಆಯ್ತೀಗ. ಸ್ವಲ್ಪ ತಾಣದ ನಂತರ ಕಟ್ ಮಾಡುವ. ಒಂದು ಅರ್ಧ ಗಂಟೆ ಗಾಳಿ ಬೇಕಿದು, ಇಲ್ಲ ಇದ್ರೆ ಅದು ಕಟ್ ಮಾಡಲಿಕ್ಕೆ ಬರಲಿಕ್ಕಿಲ್ಲ, ಚೆಂದ ಕಟ್ಟಾಗಲಿಕ್ಕಿಲ್ಲ. ಸ್ವಲ್ಪ ತಣಿಲಿ, ತಣದ ಮೇಲೆ ನೋಡುವ. ನೋಡಿ, ಇವಾಗ ಬರ್ಫಿ ತಣದಿದೆ. ನಾವು ಅದನ್ನು ಕಟ್ ಮಾಡುವ. ಈ ರೀತಿಯಾಗಿ ಕಟ್ ಮಾಡಿದರೆ ಆಯಿತು. ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಮೆಲ್ಲ ಹೀಗೆ ತೆಗೆದುಕೊಳ್ಳುವ ಇದನ್ನು. ನೋಡಿ, ಚೆಂದ ಬಿಡ್ತದೆ ಇದು. ನೋಡಿ, ಕ್ಯಾರೆಟ್ ಬರ್ಫಿ ಅಂದರೆ ನಾನು ಕಟ್ ಮಾಡಿ ಇಟ್ಟಿದ್ದೇನೆ, ಆದರೆ ಎಲ್ಲ ತೆಗಿಲಿಲ್ಲ, ಅದು ಫುಲ್ಲು ತಣಿಬೇಕು.
ತಣಿಯುವುದಕ್ಕೆ ಮೊದಲು ಚಂದ ಬರುವುದಿಲ್ಲ. ನೋಡಿ ಕ್ಯಾರೆಟ್ ಬರ್ಫಿ ಸೂಪರ್ ಆಗಿದೆ. ಮಾತ್ರ ಇದು ತೆಕ್ಕೊಂದು ಹೆಂಗಾಯ್ತು ನೋಡು, ನಲ್ಲಂಗೆ ತಿಂದು ಕಡಿ ಬಿಡಿಲ್ಲ. ಒಳ್ಳೆ ಟೇಸ್ಟ್ ಆಗಿದೆ, ಸೂಪರ್ ಟೇಸ್ಟು ಕ್ಯಾರೆಟ್ ಬರ್ಫಿ. ಹಾಗೆ ಈ ರೀತಿಯಾಗಿರುವಂಥ ಬರ್ಫಿಯನ್ನು ನೀವು ಕೂಡ ಒಂದ್ಸಲ ಮಾಡಿ, ಸೂಪರ್ ಟೇಸ್ಟ್ ಆಗಿರ್ತದೆ. ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ವಿಡಿಯೋಲ್ಲಿ ಕಾಣೋಣ. ನಮಸ್ಕಾರ. ಇದಾ ತಣದ ಮೇಲೆ ತಗೊಳ್ಳೋ ಕಥ ಬೆಸಿಗೆ, ಅದು ಬೆಸಿಗೆ ಬೆಸಿದ್ದು ಹೊಡಿಯಕ್ಕೂ ಎಲ್ಲ ತಿನ್ನಡ ಬೇಕಷ್ಟು ತಿನ್ನು.